ಮೊದಲನೇದಾಗಿ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಪತ್ರಕರ್ತರ ಸ್ನೇಹಿತರಿಗೂ ಹಾಗೂ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ವರದಿಗಾರರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಪತ್ರಿಕಾಗೋಷ್ಠಿ ಕರೆದಿರುವಂಥ ಮೂಲ ಉದ್ದೇಶ ಏನಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಹದಿನೆಂಟನೇ ತಾರೀಕು ಬೆಳಗಾವಿಯ ಎ ಪಿ ಎಂ ಸಿ ಪೊಲೀಸ್ ಠಾಣೆಯಲ್ಲಿ ನಾನು ಅವತ್ತು ತಾನೇ ಇಂಡಿಯಾಗೆ ಬಂದಿದ್ದು. ಜುಲೈ ಹದಿನೆಂಟನೇ ತಾರೀಕು 2022ರಲ್ಲಿ ನಾನು ಅವತ್ತು ಇಂಡಿಯಾಗೆ ಬಂದಿನ ರಾತ್ರೋರಾತ್ರಿ ಏಳೂವರೆ ಸುಮಾರಿಗೆ ನನ್ನ ಮೇಲೆ ಒಂದು ಎಕ್ಸ್ಟ್ರಾಷನ್ ಹನಿ ಟ್ರ್ಯಾಪ್ ಅನ್ನುವಂಥ ಒಂದು ಪ್ರಕರಣ ದಾಖಲಾಗುತ್ತೆ. ಇದೇ ಬೆಳಗಾವಿಯ ಎ ಪಿ ಎಂ ಸಿ ಪೊಲೀಸ್ ಠಾಣೆಯಲ್ಲಿ ಈ ದೂರನ್ನ ನೀಡಿದಂಥವರು ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇರುವಂತಹ ಖಾನಾಪುರ ವಿಭಾಗದ ಅಧಿಕಾರಿಯಾಗಿರುವಂಥ ರಾಜ್ಕುಮಾರ್ ಟಾಕ್ಲೆ ಅವರು ಈ ದೂರನ್ನ ನವ್ಯಶ್ರೀ ಹಾಗೂ ಆತನ ಸ್ನೇಹಿತ ಅಂತ ಹೇಳಿ ನನ್ನ ಮತ್ತೊಬ್ಬ ಆಪ್ತರ ಮೇಲೆ ಇಬ್ಬರ ಮೇಲೆ ಎ ಪಿ ಎಂ ಸಿ ಪೊಲೀಸ್ ಠಾಣೆಯಲ್ಲಿ 105/22 ಕ್ರೈಮ್ ನಂಬರಲ್ಲಿ ಒಂದು ಪ್ರಕರಣವನ್ನು ರಾತ್ರೋರಾತ್ರಿ ಏಳೂವರೆ ರಾತ್ರಿಯಲ್ಲಿ ದಾಖಲೆ ಮಾಡ್ತಾರೆ. ಇದಾದ ನಂತರ ನಾನು ಕೂಡ ಬಂದು ನಾನು ಒಟ್ಟು ಎರಡು ಪ್ರಕರಣವನ್ನು ದಾಖಲು ಮಾಡಿದ್ದೀನಿ. ಒಂದು ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನಲ್ಲಿ 104/22 20ನೇ ಜುಲೈ ಅಂದು ಸರ್ಕಾರಿ ಕುಮಾರಕೃಪಾ ಬಂಗ್ಲೆ ಏನಿದೆ ಅದು ದುರುಪಯೋಗಕ್ಕೆ ಸಂಬಂಧಪಟ್ಟಂಗೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ನಾನು ದೂರನ್ನ ದಾಖಲು ಮಾಡಿದ್ದೀನಿ, ಇದೇ ರಾಜ್ಕುಮಾರ್ ಟಾಕ್ಲೆಯ ವಿರುದ್ಧ. ಎರಡನೇ ದೂರನ್ನು ನಾನು ಬೆಳಗಾವಿಯ ಎ ಪಿ ಎಂ ಸಿ ಪೊಲೀಸ್ ಸ್ಟೇಷನಲ್ಲಿ ಅದೇ ಪೊಲೀಸ್ ಸ್ಟೇಷನಲ್ಲಿ 23 ಜುಲೈ 2022 ನಾನು ಅತ್ಯಾಚಾರ ವಂಚನೆ ಹಾಗೆ ಖಾಸಗಿ ವಿಡಿಯೋವನ್ನು ಹರಿಬಿಟ್ಟಿರುವಂಥದ್ದು ನನ್ನ ಖಾಸಗಿತನಕ್ಕೆ ಧಕ್ಕೆ ತಂದಿರುವಂಥದ್ದು ಮತ್ತು ಮಾಡೆಸ್ಟಿ ಆಫ್ ದಿ ವಿಮೆನ್ ಒಂದು ಹೆಣ್ಣಿನ ಒಂದು ಗೌರವಕ್ಕೆ ಧಕ್ಕೆ ತಂದಿರುವಂಥದ್ದು ಹಾಗೆ ವಂಚನೆ ಮತ್ತು ಸಾಕಷ್ಟು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 66E 67A ಹಾಗೆ ಸಾಕಷ್ಟು ಮತ್ತಷ್ಟು ಒಂದು ಗುರುತರ ಆರೋಪಗಳನ್ನ ಮಾಡಿ 23ನೇ ತಾರೀಕು ಇದೇ ಬೆಳಗಾವಿ ಎ ಪಿ ಎಂ ಸಿ ಪೊಲೀಸ್ ಸ್ಟೇಷನಲ್ಲಿ ನಾನು ಕೂಡ ಕಂಪ್ಲೇಂಟನ್ನು ದಾಖಲು ಮಾಡಿದ್ದೆ. ಕಂಪ್ಲೇಂಟ್ ದಾಖಲಾಗಿ ಸುಮಾರು 11 ತಿಂಗಳು ಕಳೆದಿದೆ. ಪೊಲೀಸರು ಎರಡೂ ಪ್ರಕರಣ ದಾಖಲಾಗಿರುವಂಥದ್ದನ್ನ ತನಿಖೆಯನ್ನು ಮಾಡಿದ್ದಾರೆ. ನಿಮ್ಮೆಲ್ರಿಗೂ ಗೊತ್ತಿರುವಂಥದ್ದೇ, ನಾನು ದುಬೈನಲ್ಲಿ ಇದ್ದಂಥ ಸಂದರ್ಭದಲ್ಲಿ ನನ್ನ ಖಾಸಗಿ ವಿಡಿಯೋ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೆ ಸಾಕಷ್ಟು ಬೇರೆ ಬೇರೆ ಒಂದು ವೆಬ್ಸೈಟ್ಸ್ಗಳಲ್ಲಿ ಅಪ್ಲೋಡ್ ಆಗಿದ್ದಂಥದ್ದು. ನಾನು ಆ ಸಂದರ್ಭದಲ್ಲಿ ಇಂಡಿಯಾದಲ್ಲಿ ಇರಲಿಲ್ಲ. ಅದಾದಮೇಲೆ ನಾನು ಇಂಡಿಯಾಗೆ ಬಂದಾಗ ನನಗೆ ಫಸ್ಟ್ ಸಿಕ್ಕಿದ್ದು ಸರ್ಕಾರಿ ಬಂಗ್ಲೆ ಏನು ಕುಮಾರಕೃಪಾ ದುರುಪಯೋಗ ಆಗಿದೆ ಅದು ವಿಡಿಯೋ ಸಿಕ್ಕಿತ್ತು. ಅದರಿಂದ ನಾನು ಮೊದಲನೇ ಪ್ರಕರಣ ಅಲ್ಲಿ ದಾಖಲು ಮಾಡಿದ್ದೆ. ಅದಾದ ನಂತರ ಪ್ರತಿಯೊಂದು ಹೆಣ್ಣಿಗೂ ಗೊತ್ತಿರುವಂಥದ್ದೇ ತನ್ನ ಖಾಸಗಿ ಕ್ಷಣವನ್ನು ಯಾರ ಜೊತೆ ಆಕೆ ಕಳೆದಿರ್ತಾಳೆ ಅಂತ. ಸೊ ನಾನು ಹಿಂದೆ ಕೂಡ ನಾನು ಮತ್ತೆ ಅದೇ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಆತ ನನಗೇನು ಅನ್ಯಾಯ ಮಾಡಿದ್ದ, ಆತನಿಂದ ನಾನು ಯಾವ ರೀತಿ ಮೋಸಕ್ಕೊಳಗಾಗಿದ್ದೆ, ಯಾವ ರೀತಿ ಅತ್ಯಾಚಾರಕ್ಕೊಳಗಾಗಿದ್ದೆ, ಈತ ಒಂದೂವರೆ ವರ್ಷಗಳ ಕಾಲ ಯಾವ ರೀತಿ ಮದುವೆ ಮೋಸದಲ್ಲಿ ನನ್ನ ಸಿಲುಕಿಸಿ ಒಂದು ಬೇರೆ ರೀತಿಯಾಗಿ ನನ್ನನ್ನು ಯಾವ ರೀತಿ ಬಳಕೆ ಮಾಡಿಕೊಂಡು ಆ ಖಾಸಗಿ ಕ್ಷಣಗಳನ್ನ ಇಟ್ಕೊಂಡು ಯಾವ ರೀತಿ ವೈರಲ್ ಮಾಡಿ ವಿಕೃತಿಯನ್ನು ಮೆರೆದಿದ್ದಾನೆ ಅನ್ನೋದನ್ನ ನಾನು ಹಿಂದೆ ಒಂದು ನಡೆದಿರುವಂಥ ಸಾಕಷ್ಟು ಸುದ್ದಿಗೋಷ್ಠಿಯೆಲ್ಲ ಹೇಳಿದ್ದೀನಿ. ಮತ್ತೆ ಅದೇ ವಿಚಾರ ಮಾತಾಡೋದು ಚೆನ್ನಾಗಿರಲ್ಲ. ಸೊ ಆದ್ದರಿಂದ ಈತ ಯಾಕೆ ಈ ಹನಿ ಟ್ರ್ಯಾಪ್ ಅನ್ನುವಂಥ ಕೇಸ್ನ ಕೊಟ್ಟ ಅಂತಂದರೆ ಈತನಿಗೆ ಗೊತ್ತಿತ್ತು ತಾನೇ ಅಪ್ಲೋಡ್ ಮಾಡಿ ವೈರಲ್ ಮಾಡಿದ್ದೀನಿ ಅನ್ನೋದು. ಯಾಕೆ ಅಂದರೆ ನಡೆದಿರೋಂಥದ್ದು 4 ಗೋಡೆಗಳಲ್ಲಿ ಮಧ್ಯ ನಡೆದಿರುವಂಥದ್ದು. ಇರೋದು ಇಬ್ಬರು, ಒಂದು ನಾನು ಮಾಡಬೇಕು ಇಲ್ಲ ಆತ ಮಾಡಬೇಕು. ಆಮೇಲೆ ಇದರಲ್ಲಿ ಮೇಯ್ನ್ ನಾವು ನೋಟ್ ಮಾಡಬೇಕಾಗಿರುವಂಥದ್ದು ಏನಂತಂದರೆ ಗಂಡಸಿನ ಮುಖ ಏನಿದೆ ಅವನ ಮುಖ ಮಾತ್ರ ಕ್ರಾಪಿಂಗ್ ಆಗಿತ್ತು, ಅಂದರೆ ಎಡಿಟೆಡ್ ಆಗಿತ್ತು, ಎಡಿಟೆಡ್ ವಿಡಿಯೋ ಅಪ್ಲೋಡ್ ಆಗಿತ್ತು. ಸೊ ಆದರೆ ನನ್ನದು ಮಾತ್ರ ಹಾಗೇ ಬಿಟ್ಟಿದ್ರು. ಸೊ ಪರವಾಗಿಲ್ಲ, ಆದರೂ ಕೂಡ ನಾನು ಅದನ್ನು ನಾನು ಗಟ್ಟಿತನದಲ್ಲೇ ತೊಗೊಂಡೆ. ಯಾಕೆಂದರೆ ಅದನ್ನು ತೊಗೊಳ್ಳು ಬೇಕಾಗಿರುವಂಥದ್ದು, ಯಾಕೆಂದರೆ ಅದು ಮನುಷ್ಯನ ಸಹಜ ಕ್ರಿಯೆ. ಎಲ್ಲರೂ ಹೇಗಿರ್ತೀವಿ ಅದೇ ರೀತಿ ಅದು ಸಹಜ ಕ್ರಿಯೆ. ಆದರೆ ನಾವು ಸಮಾಜದಲ್ಲಿ ಬದುಕಬೇಕಾದ್ರೆ ಒಂದಷ್ಟು ನಮ್ಮದೇ ಆದಂಥ ಒಂದು ರಿಸ್ಟ್ರಿಕ್ಷನ್ಸ್ಗಳನ್ನ ಮಾಡ್ಕೊಂಡಿದ್ದೀವಿ ನಾವು. ಅದರ ರೀತಿ 4 ಗೋಡೆ ಮಧ್ಯೆ ಯಾವ ರೀತಿ ಪ್ರೈವಸಿ ಆಗಿರಬೇಕು, ಪಬ್ಲಿಕ್ ಲೈಫಲ್ಲಿ ಹೇಗಿರಬೇಕು, ಖಾಸಗಿ ಬದುಕು ಏನು ಅನ್ನೋದು ವೃತ್ತಿ ಬದುಕಿಗೂ ವ್ಯತ್ಯಾಸ ಇದೆ. ಈ ವ್ಯತ್ಯಾಸವನ್ನು ತಿಳಿದೇ ಇರುವಂಥ ಕ್ರೂರ ಮೃಗಗಳಿಗೆ ಕಾನೂನು ಮುಖಾಂತರ ಶಿಕ್ಷೆ ಕೊಡಬೇಕು ಅಂತಲೇ ಸಾಕಷ್ಟು ಸೆಕ್ಷನ್ ಅಡಿಯಲ್ಲಿ ನಾನು ಪ್ರಕರಣನ ದಾಖಲು ಮಾಡಿದಂಥದ್ದು. ಇದಾದ ನಂತರ ನನ್ನ ಮೇಲೆ ಹನಿ ಟ್ರ್ಯಾಪ್ ಆರೋಪ ಬಂದ ತಕ್ಷಣ ನಾನು ಓಡೋಗಲಿಲ್ಲ. ನಾನು ಸೀದಾ ಬಂದಿದ್ದೆ ಬೆಳಗಾವಿಗೆ, ಇದೇ ಎ ಪಿ ಎಂ ಸಿ ಪೊಲೀಸ್ ಠಾಣೆಗೆ ಸೀದಾ ಬಂದು ನಾನು
ತನಿಖೆಯನ್ನು ಅಟೆಂಡ್ ಮಾಡಿದೆ. ಯಾಕೆಂದರೆ ನನಗೂ ಕ್ಯೂರಿಯಾಸಿಟಿ ಇತ್ತು, ಇದು ಯಾವ ರೀತಿ ಹನಿ ಟ್ರ್ಯಾಪು. ಯೂಶ್ವಲಿ ಹನಿ ಟ್ರ್ಯಾಪ್ ಮಾಡೋರು ಏನು ಮಾಡ್ತಾರೆ, ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಹನಿ ಟ್ರ್ಯಾಪ್? ಹನಿ ಟ್ರ್ಯಾಪ್ ಅಂದರೆ ಏನು? ಒಬ್ಬರ ಖಾಸಗಿ ಕ್ಷಣವನ್ನು ನಾವು ವಿಡಿಯೋ ಮಾಡಿ ಸೆರೆ ಇಟ್ಟುಕೊಂಡು, ಅಥವಾ ಅವರ ಖಾಸಗಿ ಕ್ಷಣವನ್ನು ನಾವು ಒಂದು ಅವರಿಗೆ ತೋರಿಸಿ ಬ್ಲ್ಯಾಕ್ಮೇಲ್ ಮಾಡುವಂಥದ್ದು, ಅಥವಾ ಹಣ ವಸೂಲಾತಿ ಮಾಡುವಂಥದ್ದು, ಅಥವಾ ನಾವು ಅವರಿಂದ ಏನೋ ಒಂದು ನಿರೀಕ್ಷೆಯಲ್ಲಿ ಒಳಪಡುವಂಥದ್ದನ್ನ ಹನಿ ಟ್ರ್ಯಾಪ್ ಅಂತ ಕರೀತಾರೆ. ಇದನ್ನು ಮಾಡಲಿಕ್ಕೆ ಹೆಣ್ಣೆ ಯಾವತ್ತೂ ತಪ್ಪು ಮಾಡ್ತಾಳೆ ಅನ್ನೋದಲ್ಲ, ಯಾಕಂದರೆ ನನ್ನ ಪ್ರಕರಣದಲ್ಲಿ ಇದು ಉಲ್ಟಾ ಇದೆ. ಬಹುಶಃ ಕೆಲವು ಹೆಣ್ಮಕ್ಳು ಯಾರೋ ತಪ್ಪು ಮಾಡಿದ್ರು ಅಂದರೆ ಎಲ್ಲ ಹೆಣ್ಮಕ್ಳು ಅದೇ ಥರ ಅಂತಲ್ಲ. ಸೊ ನನ್ನ ಕೇಸ್ನಲ್ಲಿ ಅದು ಉಲ್ಟಾ ಇದೆ, ಅದು ತನಿಖೆಯಲ್ಲಿ ಕೂಡ ಸಾಬೀತಾಗಿದೆ. ಸೊ ಹಾಗೆ ಈ ರೀತಿ ಹನಿ ಟ್ರ್ಯಾಪ್ ಆದ ತಕ್ಷಣ ನಾನೇನು ಮಾಡಿದೆ, ಸೀದಾ ಬಂದಿದ್ದೆ. ನಾನು ಮೊದಲು ಮಾಡಬೇಕಾಗಿದ್ದು ಯಾರೇ ಆಗಲಿ, ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ಯಾವತ್ತೂ ನಾವು ಸ್ವಲ್ಪ ಜಾಗ ಬಿಟ್ಬಿಡಿ ಸರ್ ಹೋಗಲಿ. ಕಂಟಿನ್ಯೂ ಮಾಡಲ್ಲ. ಯಾವುದೇ ಹೆಣ್ಮಕ್ಳಾಗಲಿ ತಮ್ಮ ಮೇಲೆ ಹನಿ ಟ್ರ್ಯಾಪ್ ಅಂತಲೇ ಅಲ್ಲ, ಎಂಥದೇ ಗುರುತರ ಆರೋಪಗಳು ಬರಲಿ, ಮೊದಲು ನಾವು ಅದನ್ನು ಮಾನಸಿಕವಾಗಿ ನಾವು ಸಿದ್ಧತೆ ಆಗಬೇಕು. ತಪ್ಪು ಮಾಡದೇ ಇದ್ದಾಗ ಹಿಂತಿರುಗಿ ನೋಡುವಂಥ ಪ್ರಶ್ನೆನೇ ಇಲ್ಲ, ನಾವು ಅದನ್ನು ಸಮರ್ಥವಾಗಿ ಎದುರಿಸ್ತೀವಿ ಅನ್ನುವಂಥದ್ದು ಮೊದಲು ಮಾನಸಿಕವಾಗಿ ಸಿದ್ಧ ಆಗಬೇಕು. ನನ್ನ ವಿಚಾರದಲ್ಲಿ ನಾನು ಯಾವತ್ತೂ ರಾಜಕಾರಣಕ್ಕೆ ಬರಬೇಕು ಅಂತ ನಾನು ಡಿಸೈಡ್ ಮಾಡಿದೆ, ನನ್ನ ಫ್ಯಾಮಿಲಿನ ನಾನು ಇಂಥ ನೆಗೆಟಿವ್ ವೈಬ್ಸಿಂದ ಮೊದಲೇ ಟ್ರೈನ್ ಅಪ್ ಮಾಡಿದೆ. ಯಾಕಂದರೆ ರಾಜಕಾರಣದಲ್ಲಿ ಸನ್ಮಾನಗಳಿಗಿಂತ ಅವಮಾನಗಳು ಟೀಕೆ ಟಿಪ್ಪಣಿಗಳೇ ಜಾಸ್ತಿ. ಇದಕ್ಕೆ ನಾವು ಸಿದ್ಧರಾಗಿದ್ದರೆ ಮಾತ್ರ ನಾವು ರಾಜಕಾರಣಕ್ಕೆ ಬರಬೇಕು. ಆದ್ದರಿಂದ ನಾನು ಮೊದಲೇ ನನ್ನ ಫ್ಯಾಮಿಲಿಯನ್ನು ಇಂಥ ನೆಗೆಟಿವ್ ಕಾಮೆಂಟ್ಸ್, ಇಂಥ ನೆಗೆಟಿವ್ ಆರೋಪಗಳು ಮತ್ತು ಇನ್ನೊಂದಷ್ಟು ಟೀಕೆ ಟಿಪ್ಪಣಿಗಳಿಗೆ ನಾನು ಮೊದಲೇ ತಯಾರು ಮಾಡಿದ್ದೆ. ಆದ್ದರಿಂದ ಇದು ಹೆಚ್ಚು ನನಗಾಗಲಿ ನನ್ನ ಕುಟುಂಬಗಳಾಗಲಿ ನನ್ನ ಸ್ನೇಹಿತರಿಗಾಗಲಿ ಅಷ್ಟು ಪರಿಣಾಮ ಬೀರಲಿಲ್ಲ. ಸೊ ಇವನು ಬಂದು ಹನಿ ಟ್ರ್ಯಾಪ್ ಅಂತ ಪ್ರಕರಣ ದಾಖಲು ಮಾಡಿದ. ಅದಾದಮೇಲೆ ಪೊಲೀಸರು 11 ತಿಂಗಳ ಕಾಲ ಸುದೀರ್ಘವಾದ ತನಿಖೆಯನ್ನು ಮಾಡಿ ಇವತ್ತು ಈಗ 7ನೇ ತಾರೀಕು, ನಾನು ನಿಮ್ಮ ಎಲ್ಲರಿಗೂ ಒಂದು ಕಾಪಿ ಕೊಟ್ಟಿದ್ದೀನಿ, 7ನೇ ತಾರೀಕು ಇದೇ ಪೊಲೀಸರು ಸಂಬಂಧಪಟ್ಟಂಥ ನ್ಯಾಯಾಲಯಕ್ಕೆ, ಘನ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಿದ್ದಾರೆ. ಇದರ ಸಾರಾಂಶವನ್ನು ನಿಮ್ಮ ಮುಂದೆ ಓದಲಿಕ್ಕೆ ಬಯಸ್ತೇನೆ. ಇದರಲ್ಲಿ ದಿನಾಂಕ ಇಲ್ಲಿವರೆಗೂ 27/2022 ಹಾಗೂ 14/11/2022 ಫಿರ್ಯಾದುದಾರರಿಗೆ ಸಂಬಂಧಪಟ್ಟ ದಾಖಲಾತಿ ಸಾಕ್ಷ್ಯಾಧಾರಗಳನ್ನು ಪೂರೈಸಲು ಫಿರ್ಯಾದುದಾರರಾದ ರಾಜ್ಕುಮಾರ್ ಟಾಕ್ಲೆ ಅವರಿಗೆ ಕಲಂ 91 CRPC ಪ್ರಕಾರ ನೋಟಿಸ್ ಕೊಟ್ಟು ತಿಳಿಸಿದರೂ ಸಹ ಇಲ್ಲಿವರೆಗೂ ಯಾವುದೇ ದಾಖಲಾತಿಗಳನ್ನು ಅವರು ಪೂರೈಸಿಲ್ಲ. ಇವರೇ ಓಡೋಗಿ ಕೊಟ್ಟಿದ್ದು ಹನಿ ಟ್ರ್ಯಾಪ್ ಅಂತ ಕೇಸ್ನ, ಆದರೆ ಪೊಲೀಸರು ನೋಟಿಸ್ ಕೊಟ್ಟರೆ ಮಾತ್ರ ಯಾವುದೇ ಸಂಬಂಧಪಟ್ಟಂಥ ದಾಖಲಾತಿಗಳಿಲ್ಲ. ಯಾಕಂತಂದರೆ ಹನಿ ಟ್ರ್ಯಾಪ್ ಮಾಡಿದರೆ ನಾನು ಯಾವ ಮುಖಾಂತರ ಮಾಡಿದ್ದೆ ಅಂತ ತೋರಿಸ್ಬೇಕಿತ್ತಲ್ಲ, ಅವ್ರು ವಿಡಿಯೋ ಯಾವ್ದು ತೋರಿಸಿದ್ದೀನಿ, ಯಾವಾಗ ಹಣ ಬೇಡಿಕೆ ಇಟ್ಟಿದ್ದೀನಿ ಅನ್ನೋದನ್ನ ತೋರಿಸ್ಬೇಕಾಗಿತ್ತು. ಪಾಪ ಅವರು ಬಹುಶಃ ಇದರಲ್ಲಿ ಫೇಲ್ ಆಗಿದ್ದಾರೆ. ಸೊ ಅದರಿಂದ ಪೊಲೀಸರು ಅವ್ರಿಗೆ ಸರಿಯಾದ ಉತ್ತರನೇ ಕೊಟ್ಟಿದ್ದಾರೆ. ಸೊ 2 ನೋಟಿಸ್ ಕೊಟ್ಟರು, ಅವರು ಯಾವುದಕ್ಕೂ ರಿಪ್ಲೈ ಮಾಡಿಲ್ಲ. ಮತ್ತು ಇಲ್ಲಿಂದ ಈ ಪ್ರಕರಣದ ಸಂಪೂರ್ಣ ವರದಿಯನ್ನು ತನಿಖೆ ಮಾಡಿರುವಂಥ ಪೊಲೀಸರು ಕೊಟ್ಟಿರುವಂಥ ಸಾರಾಂಶ ಈ ರೀತಿ ಇದೆ. ತನಿಖೆಯಿಂದ ಸಂಗ್ರಹಿಸಾದ ಸಾಕ್ಷ್ಯಾಧಾರಗಳಿಂದ ನೋಡಲಾಗಿ ಇಲ್ಲಿಯವರೆಗೂ ಫಿರ್ಯಾದಾರರಾದ ರಾಜ್ಕುಮಾರ್ ಟಾಕ್ಲೆ ಅವರು ಹಾಗೂ ನವ್ಯಶ್ರೀ ಅವರು ಒಬ್ಬರಿಗೊಬ್ಬರು ಪರಿಚಯವಿದ್ದು ಇಬ್ಬರು ಒಟ್ಟಿಗೆ 28/12/2021 ಬೆಳಗಾವಿಯ ಈಫಾ ಹೋಟೆಲ್ನಲ್ಲಿ ಇದ್ದು, ತದನಂತರ ಫಿರ್ಯಾದಾರರಾದ ರಾಜ್ಕುಮಾರ್ ಟಾಕ್ಲೆ ಅವರು ನವ್ಯಶ್ರೀ ಇವರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿದ್ದು, ನಂತರ ಇವರಿಬ್ಬರ ನಡುವೆ 5 ಲಕ್ಷ ರೂಪಾಯಿಗಳ ಕೈಗಡ ಸಾಲ ಅಂತ ತೆಗೆದುಕೊಂಡು, ಇದರಲ್ಲಿ ರಾಜ್ಕುಮಾರ್ ಟಾಕ್ಲೆ ಅವರು ಅವರಿಗೆ ಹಿಂತಿರುಗಿಸದೆ ಇವರಿಬ್ಬರ ಮಧ್ಯೆ ವೈಮನಸ್ಸು ಉಂಟಾಗಿ ಇದನ್ನು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಬಗೆಹರಿಸಿಕೊಂಡಿದ್ದರು. ಇದಾದ ನಂತರ ಇವರಿಬ್ಬರು ತಮ್ಮ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ತಮ್ಮ ತಮ್ಮಲ್ಲಿ ನಡೆದ ಹಣದ ವ್ಯವಹಾರದ ಬಗ್ಗೆ ಬರೆದುಕೊಂಡಿದ್ದು ಸಹ ಇರುತ್ತದೆ. ಹಾಗೆ ಮತ್ತೊಬ್ಬರ ಫಿರ್ಯಾದಾರರು ನಮೂದಿಸಿರುವ ಹೆಸರಿನ ಫಿರ್ಯಾದಾರರು ಹಾಗೂ ಫೋನ್ ಮಾಡಿ ಇವರಿಗೆ ಬ್ಲ್ಯಾಕ್ಮೇಲ್ ಮಾಡಿರುವ ಬಗ್ಗೆ ಯಾವುದೇ ಸಾಕ್ಷ್ಯಾಧಾರಗಳು ಇರುವುದಿಲ್ಲ. ಹಾಗೂ ಇದರಲ್ಲಿ ಫಿರ್ಯಾದಿದಾರದ ನವ್ಯಶ್ರೀ ಇವರ ಹುಟ್ಟುಹಬ್ಬವನ್ನು ಆಚರಿಸುವ ಸಲುವಾಗಿ ಕಾಕತಿ ಮ್ಯಾರಿಯಟ್ ಹೋಟೆಲ್ನಲ್ಲಿ ತಾವಾಗೇ ರೂಮ್ ಬುಕ್ ಮಾಡಿದ್ದು ಸಹ ಇರುತ್ತದೆ. ಸೊ ಆದ್ದರಿಂದ ಈ ಸದರಿ ಘಟನೆಗಳು 2021 ನಡೆದಿದ್ದು ತಡವಾಗಿ ದೂರು ಕೊಟ್ಟಿದ್ದು ಸಹ ಇರೋದ ಕಾರಣ ಇದನ್ನು ಈ ಪ್ರಕರಣವನ್ನು ಸದರಿ ಪ್ರಕರಣವನ್ನು ಬಿ ಸಾಕ್ಷ್ಯಾಧಾರಗಳ ಕೊರತೆ ಹಾಗೂ ತಪ್ಪು ತಿಳುವಳಿಕೆ ಅಂತ ಪರಿಗಣಿಸಿ
ಮಾರ್ಕೆಟ್ನ ವಿಭಾಗದ ಉಪ ಪೊಲೀಸ್ ವಿಭಾಗದ ಕಾರ್ಯಾಲಯದಲ್ಲಿ ಜಾವ ಸಂಖ್ಯೆ 147/22 ಅಂತಿಮ ವರದಿಯನ್ನು ಮಾನ್ಯ ಘನ ನ್ಯಾಯಾಲಯಕ್ಕೆ ಸಲ್ಲಿಸಲು ಅನುಮತಿ ನೀಡಿದ್ದು ಇದೆಲ್ಲವನ್ನು ಬಿ ತಪ್ಪು ತಿಳುವಳಿಕೆ ಅಂತ ಪರಿಗಣಿಸಿ ಸಮ್ಮರಿ ಮಂಜೂರು ಮಾಡಲು ವಿನಂತಿ ಇದ್ದು ತನಿಖೆಯಿಂದ ಸಂಗ್ರಹಿಸಿದ ಕಾಗದ ಪತ್ರಗಳನ್ನು ಲಗತ್ತಿಸಲಾಗಿದೆ ಅಂತ ಹೇಳಿ ಪೊಲೀಸರು ಈ ಫೈಲ್ನ ಕ್ಲೋಸ್ ಮಾಡಿದ್ದಾರೆ ಅದರಿಂದ ನಾನು ಹೇಳುವಂತದ್ದು ಇಷ್ಟೇ 11 ತಿಂಗಳು ಬೇಕಾಯಿತು ನವ್ಯಶ್ರೀ ಒಬ್ಬ ನಿರ್ದೋಷಿ ಇದೊಂದು ತಪ್ಪು ತಿಳುವಳಿಕೆಯಿಂದ ನೀಡಿದಂತ ದೂರು ಅಂತ ಸಾಬೀತುಪಡಿಸಿಕೊಳ್ಳಕ್ಕೆ ಹಾಗೆ ಇನ್ನೊಂದು ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದ್ರೆ ಇದು ಯಾವ ಹೆಣ್ಣುಮಕ್ಕಳಿಗೂ ಆಗುವಂತದ್ದು ಬೇಡ ಯಾಕೆಂದ್ರೆ ಹನಿ ಟ್ರ್ಯಾಪ್ ಅನ್ನುವಂತದ್ದು ಒಂದು ಸಣ್ಣ ಆರೋಪ ಅಲ್ಲ ಯಾರು ಎಲ್ಲರಿಗೂ ಪಬ್ಲಿಕ್ ಲೈಫ್ ಇರುತ್ತೆ ಮತ್ತೆ ಪರ್ಸನಲ್ ಲೈಫ್ ಇರುತ್ತೆ ಫ್ಯಾಮಿಲಿ ಇರ್ತಾರೆ ಫ್ರೆಂಡ್ಸ್ ಇರ್ತಾರೆ ಯಾರ ಮೇಲಾರೋ ಹನಿ ಟ್ರ್ಯಾಪ್ ಅಂತ ಬಂತ ತಕ್ಷಣ ಅವರಿಂದ ದೂರ ಹೋಗೋರೆ ಜಾಸ್ತಿ ಆಗ್ತಾರೆ ಯಾಕಂದ್ರೆ ನಾವು ಮಾಡಿದೀವ ಬಿಟ್ಟಿವ ಅದು ಸೆಕೆಂಡ್ರಿ ಕೆಲವು ಮಾಧ್ಯಮಗಳಲ್ಲಿ ಅದನ್ನು ತುಂಬ ವರ್ಣರಂಜಿತವಾಗಿ ನನ್ನ ಬಗ್ಗೆ ತುಂಬ ನೆಗೆಟಿವ್ ಶೇಡ್ಸಲ್ಲಿ ಕಾಮೆಂಟ್ಸ್ಗಳು ಮಾಡಿದ್ದಾರೆ ಸೊ ದಯಮಾಡಿ ಅದಾಗುವಂಥದ್ದು ಬೇಡ ಪ್ರಕರಣ ದಾಖಲಾದ ತಕ್ಷಣ ನಾವು ಅಪರಾಧಿಗಳಲ್ಲ ಆರೋಪಿಗಳಾಗಿರ್ತೀವಿ ಇನ್ನು ನಮಗೂ ಕೂಡ ಅದು ಪೊಲೀಸರ ತನಿಖೆಯಲ್ಲೇ ಸತ್ಯಾಸತ್ಯತೆ ಬಯಲಾಗಬೇಕು ಯಾಕೆ ಅಂದರೆ ನಾನೊಂದು ವರ್ಷ ಹೇಳ್ತೀನಿ ಇವತ್ತು ಇಲ್ಲಿ ಕೂತ್ಕೊಂಡು ನಾನೊಂದು ವರ್ಷ ಹೇಳ್ತೀನಿ ನೀವು ಆತವನ್ನ ಹತ್ರ ಹೋಗ್ಕೆಲ್ಲಾಗ ಅವನೊಂದು ವರ್ಷ ಹೇಳ್ತಾನೆ ನಿಜವಾದ ವರ್ಷ ಹೇಳಬೇಕಾದವರು ಪೊಲೀಸರು ಆದ್ದರಿಂದ ಕೊನೆಯ ಒಂದು ಸಮ್ಮರಿ ಏನು ಬರುತ್ತೆ ಫೈನಲ್ ರಿಪೋರ್ಟ್ ಅಂತಿಮ ವರದಿ ನ್ಯಾಯಾಲಯಕ್ಕೆ ಸಲ್ಲಿಸೋ ತನಕ ದಯಮಾಡಿ ಮತ್ತೊಬ್ಬ ಹೆಣ್ಮಕ್ಕಳ ವಿಚಾರದಲ್ಲಿ ಇಂಥ ಹುಡುಗಾಟ ಬೇಡ ಯಾಕೆ ನನ್ನಲ್ಲಾಗಿದೆ ನಾನೇನೋ ಗಟ್ಟಿಗಿತ್ತಿ ಇದ್ದೆ ಏನೇ ಆದರೂ ಕೂಡ ಬಂದು ಫೇಸ್ ಮಾಡಿದೆ ನಾನು ಡೇ ಒನ್ ಕೂಡ ಇದೆ ಇಷ್ಟೇ ಜೋಶಲ್ಲಿದೆ ಇಷ್ಟೇ ನಗ್ತಾನೆ ಇದ್ದೆ ಇಷ್ಟೇ ಇದ್ದಿದ್ದೆ ಯಾಕೆಂತಂದರೆ ಎಲ್ಲರೂ ಇರುವಂಥದ್ದು ನಾವೆಲ್ಲ ಮನುಷ್ಯರು ಒಂದು ಹೆಣ್ಣು ಯಾವ ಮನೇಲಿ ಹೆಣ್ಣಿಲ್ಲ ಎಲ್ಲರ ಮನೆಯಲ್ಲೂ ಹೆಣ್ಣು ತಾಯಿಯಾಗಿ ಅಕ್ಕನಾಗಿ ಮಡದಿಯಾಗಿ ಸಹೋದರಿಯಾಗಿ ಮಗಳಾಗಿ ಒಂದು ಜೀವನನ ನಡೆಸ್ತಾಳೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಒಂದು ಹೆಣ್ಣಿಂದನೇ ಜನ್ಮ ತಗೊಂಡಂಥವ್ರು ಒಂದು ಗಂಡಾಗಲಿ ಹೆಣ್ಣಾಗಲಿ ಆದ್ದರಿಂದ ಅದರಲ್ಲಿ ವ್ಯತ್ಯಾಸಗಳೇನಿಲ್ಲ ಸೊ ಅದನ್ನು ನಾವು ತಪ್ಪಾಗಿ ಅದನ್ನು ವೈಭವೀಕರಿಸುವಂಥದ್ದು ಬೇಡ ಯಾಕಂದರೆ ನಾವು ಸಾರ್ವಜನಿಕ ಜೀವನದಲ್ಲಿದ್ದೀವಿ ನಮಗೂ ಒಂದು ಕುಟುಂಬಗಳಿರ್ತವೆ ನಾನು ಮೊದಲೇ ಹೇಳಿದಂಗೆ ನನ್ನ ಕುಟುಂಬ ನಾನು ಸಿದ್ಧತೆ ಮಾಡಿದ್ದೆ ಯಾಕೆಂದರೆ ನಾವು ರಾಜಕಾರಣದಲ್ಲಿರೋರು ನಮಗೆ ಟೀಕೆ ಟಿಪ್ಪಣಿಗಳೆಲ್ಲ ಸಹಜ ನಾವು ಅದನ್ನು ಹೆದರಿಸ್ತೀವಿ ಆದರೆ ಕುಟುಂಬದವ್ರಿಗೆ ಏನಪ್ಪ ನನ್ನ ಮಗಳು ಹನಿ ಟ್ರ್ಯಾಪ್ ಮಾಡಿಬಿಟ್ಟಿದ್ದಾಳ ನನ್ನ ತಂದೆನೂ ಒಬ್ಬ ಸರ್ಕಾರಿ ನೌಕರಿದ್ದಾರೆ ಅವರು ತಪ್ಪಾಗಿ ತಿಳ್ಕೊಳ್ಬಾರ್ದು ನಾನು ಅವತ್ತು ಅವ್ರಿಗೆ ಮಾತು ಕೊಟ್ಟಿದ್ದೆ ಇಲ್ಲ ನಾನು ಇದನ್ನು ನಿರ್ದೋಷಿಯಾಗಿ ಬಂದೆ ನಿಮ್ಮ ಮುಂದೆ ನಿಲ್ತೀನಿ ಅಂತ ಅದೇ ರೀತಿ ನಾನು ನಡ್ಕೊಂಡೆ 11 ತಿಂಗಳು ಪೊಲೀಸರ ತನಿಖೆಗೆ ನಾನು ಸಹಕಾರ ಕೊಟ್ಟೆ ಹಾಗೆ ಇದ್ರ ಮಧ್ಯೆ ನಾನು ಹೈಕೋರ್ಟ್ ಕೂಡ ಅಪೀಲ್ ಹೋಗಿದ್ದೆ ಅಂದರೆ ಇದೊಂದು ಸುಳ್ಳು ದೂರಿದೆ ರದ್ದು ಮಾಡಿ ಅಂತ ಆದರೆ ಹೈಕೋರ್ಟ್ ನನಗೆ ರಿಲೀಫ್ ಕೊಡಲಿಲ್ಲ ಇಲ್ಲ ಎಕ್ಸ್ಟ್ರಾಷನ್ ಇಸ್ ನಾಟ್ ಅ ಸ್ಮಾಲ್ ಅಲಿಗೇಷನ್ ಯು ಗೋ ಆ್ಯಂಡ್ ಅಟೆಂಡ್ ದಿ ಇನ್ವೆಸ್ಟಿಗೇಷನ್ ಅಂತ ಅಂದರು ಸೊ ನನಗೇನು ಹೈಕೋರ್ಟ್ ಫೇವರ್ ಮಾಡಲಿಲ್ಲ ಹಾಗಂತ ನಾನು ನನಗೆ ಕೋರ್ಟ್ ತೀರ್ಪಿಗೆ ನಾನು ತಲೆಬಾಗಿದೆ ಆಯಿತು ನೀವು ಹೇಳಿದಾಗೆ ನಾನು ಮತ್ತೆ ಇನ್ವೆಸ್ಟಿಗೇಷನ್ಗೆ ಹೋಗಿ ಅಲ್ಲೇ ನಾನು ಕ್ಲೀನ್ ಚಿಟ್ ಹಾಕ್ತೀನಿ ಅಂತೇಳಿ ಮತ್ತೆ ಬಂದು ರದ್ದಾಯಿತು ನನ್ನ ಹೈಕೋರ್ಟಲ್ಲಿ ನಾನು ಏನು ಅಪೀಲ್ ಮಾಡಿದ್ದೆ ಕ್ವಾಶ್ಗೆ ಅದು ರದ್ದಾಯಿತು ಮತ್ತೆ ಬಂದು ನಾನು ಪೊಲೀಸರ ತನಿಖೆಗೆ ಸಹಕಾರನ ಕೊಟ್ಟು 11 ತಿಂಗಳು ವಿಸ್ತೃತವಾಗಿ ಅವರು ಕೂಡ ಸತ್ಯಾಸತ್ಯತೆ ಎರಡು ದೂರನ್ನ ಒಂದೇ ಠಾಣೆಯಲ್ಲಿದೆ ಎರಡು ದೂರನ್ನ ಸತ್ಯಾಸತ್ಯತೆ ತನಿಖೆ ಮಾಡಿ ಇವತ್ತು ನವ್ಯಶ್ರೀ ಒಬ್ಬ ನಿರ್ದೋಷಿ ಇದ್ದಾಳೆ ಹಾಗೆ ಆತನ ಆಪ್ತರ ಮೇಲೆ ಏನು ನನ್ನ ಆಪ್ತರನ್ನು ಕೂಡ ಈ ಪ್ರಕರಣದಲ್ಲಿ ಸೇರಿಸುವಂಥ ಹುನ್ನಾರವನ್ನು ಇದೇ ರಾಜ್ಕುಮಾರ್ ಠಾಕ್ಲೆ ಮಾಡಿದ್ದ ಸೊ ಅವನಿಗೆ ಸರಿಯಾದಂಥ ಉತ್ತರವನ್ನು ಅದೇ ಅವರ ಮನೆ ಹತ್ರ ಇರುವಂಥ ಅದೇ ಎ ಪಿ ಎಂ ಸಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಯಾಕೆ ಅವ್ರ ಮನೆ ಹತ್ರನೇ ಇದ್ದಾರೆ ಅಂತ ನಾನು ಸ್ಪೆಸಿಫೈ ಹೇಳ್ತಾ ಇದ್ದೀನಿ ಅಂತಂದರೆ ಊರು ಯಾವುದೇ ಇರ್ಬೋದು ನಾನು ಈ ಊರಿನೊಳ್ಳಲ್ಲ ಹೌದಾ ಊರು ಯಾವುದೇ ಇರ್ಬೋದು ರಾಜ್ಯ ಯಾವುದೇ ಇರ್ಬೋದು ಬಟ್ ಲಾ ಆಲ್ವೇಸ್ ಸೇಮ್ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ಮುಂದೆ ಎಲ್ಲರೂ ಒಬ್ಬರೇ ಇದ್ದೀವಿ ಸೊ ಅದಕ್ಕೆ ಅದು ಅವ್ರು ಎಂಥ ಸಮರ್ಥರಾದರೂ ಎಂಥ ಅಸಮರ್ಥರಾದರೂ ನ್ಯಾಯ ಅನ್ನೋಂಥ ವಿಚಾರ ಬಂದಾಗ ಎಲ್ಲರೂ ಒಂದೇ ಆಗ್ತೀವಿ ಆದ್ದರಿಂದ ಯಾವುದೇ ಎವಿಡೆನ್ಸ್ ಇಲ್ಲ ಯಾವುದೇ ಹನಿ ಟ್ರ್ಯಾಪ್ ನಡೆದಿಲ್ಲ ಅಂತಂದಾಗ ಸಹಜವಾಗಿ ಅದು ಬಿ ರಿಪೋರ್ಟ್ ಆಗುವಂಥದ್ದು ಸೊ ನನ್ನ ಪ್ರಕರಣದಲ್ಲಿ ಕೂಡ ಅದೇ ಆಗಿದೆ ಹಾಗೆ ನಾನು ಮಾಡಿರುವಂಥ ಅಲಿಗೇಷನ್ಸ್ಗಳೇನಿದೆ ಅದು 100% ಟ್ರೂ ಅಂತ ಹೇಳಿ ಪೊಲೀಸರು ಚಾರ್ಜ್ ಶೀಟ್ನ ರೆಡಿ ಮಾಡಿದ್ದಾರೆ ಈಗ ಆಲ್ರೆಡಿ ಒಂದು ಚಾರ್ಜ್ ಶೀಟ್ ಏನಿದೆ ಅದು ಕಾಪಿ ಕೂಡ ನಾನು ನಿಮಗೆ ಕೊಟ್ಟಿದ್ದೀನಿ ಹೈಗ್ರೌಂಡ್ಸ್ನಲ್ಲಿ ನಾನೇನು ಪ್ರಕರಣ ದಾಖಲು ಮಾಡಿದ್ದೆ ಕುಮಾರಕೃಪಾ ಸರ್ಕಾರಿ ಬಂಗಲೆ ಅದರಲ್ಲಿ ತನಿಖೆ ಮಾಡಿರುವಂಥ ಪೊಲೀಸರು ಈತನ ವಿರುದ್ಧ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡಿದ್ದಾರೆ ಅದು ನ್ಯಾಯಾಲಯದಲ್ಲಿ ಆಲ್ರೆಡಿ ಟ್ರಯಲ್ಸ್ ಕೂಡ ನಡೀತಾ ಇದೆ ಸೊ ಇದರಲ್ಲಿ ಏನು ಹೇಳಿದ್ದಾರೆ ಅಂತ ಅಂದರೆ ಅವರು ದೋಷಾರೋಪಣ ಪಟ್ಟಿಯಲ್ಲಿ ರಾಜ್ಕುಮಾರ್ ಠಾಕ್ರೆ ವಿರುದ್ಧ ಅವರು ಸಲ್ಲಿಸಿರುವಂಥ ವರದಿ ಈ ರೀತಿ ಇದೆ ಕುಮಾರಕೃಪಾ ಗೆಸ್ಟ್ ಹೌಸ್ನ 2ನೇ ಮಹಡಿಯಲ್ಲಿ 209 ರೂಮ್ ನಂಬರ್ನಲ್ಲಿ 1/12/2022 19/9/2020 ಒಂದೇ ನಡುವಿನಲ್ಲಿ ಸಮಯದಲ್ಲಿ ವಿವಿಧ ದಿನಾಂಕಗಳಿಂದ ತಮ್ಮ ಪತ್ನಿಯಾದ ಅಂದರೆ ನನ್ನನ್ನೇ ಅವರು ಉಲ್ಲೇಖಿಸಿರೋದು ತಮ್ಮ ಪತ್ನಿಯಾದ ಸಾಕ್ಷಿ 1 ಅಂದರೆ ನಾನು ಅವರೊಂದಿಗೆ ಸ್ವಇಚ್ಛೆ ಮೇರೆಗೆ
ಖಾಸಗಿ ಕ್ಷಣಗಳನ್ನು ಕಳೆದಿದ್ದು ಆ ಸಮಯದಲ್ಲಿ ಆರೋಪಿತನಾದ ರಾಜಕುಮಾರ್ ಠಾಕ್ಲೆ ನವ್ಯಶ್ರೀ ಅವರ ಖಾಸಗಿ ವಿಡಿಯೋಗಳನ್ನು ಫೋಟೋಗಳನ್ನು ತನ್ನ ಮೊಬೈಲ್ನಲ್ಲಿ ಚಿತ್ರಿಸಿಕೊಂಡಿದ್ದು ನಂತರ ಇವರಿಬ್ಬರ ನಡುವೆ ಮನಸ್ತಾಪ ಉಂಟಾಗಿ ಇವರು ದೂರ ದೂರ ಇದ್ದಂಥ ಸಂದರ್ಭದಲ್ಲಿ ನವ್ಯಶ್ರೀ ಅವರ ಖಾಸಗಿತನಕ್ಕೆ ಧಕ್ಕೆ ತರುವ ಉದ್ದೇಶದಿಂದ ತನ್ನ ಮೊಬೈಲ್ನಲ್ಲಿ ಚಿತ್ರಿಸಿಕೊಂಡಿದ್ದ ಅವರ ಖಾಸಗಿ ವಿಡಿಯೋಗಳು ಹಾಗೂ ಚಿತ್ರಗಳನ್ನು ವಾಟ್ಸಾಪ್ನಲ್ಲಿ ಹರಿಬಿಟ್ಟು ನವ್ಯಶ್ರೀ ಅವರ ಮಾನಕ್ಕೆ ಘನತೆಗೆ ಕುಂದುಂಟು ಮಾಡಿದ್ದಾನೆ. ಆರೋಪಿತನು ತಾನು ವಿಡಿಯೋವನ್ನು ಚಿತ್ರಿಸಿಕೊಂಡಿದ್ದ ಮೊಬೈಲ್ನನ್ನು ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲಿ ತನಿಖೆಗೆ ಹಾಜರುಪಡಿಸದೆ ಸದರಿ ಮೊಬೈಲ್ ಕಳೆದು ಹೋಗಿದೆ ಅಂತ ಸುಳ್ಳು ಮಾಹಿತಿಯನ್ನು ನೀಡಿ ಸಾಕ್ಷ್ಯಗಳನ್ನು ನಾಶಪಡಿಸಿ ಅವರ ಖಾಸಗಿ ವಿಡಿಯೋಗಳನ್ನು ಖಾಸಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟು ಅವರ ಖಾಸಗಿತನಕ್ಕೆ ಧಕ್ಕೆ ತಂದಿರುವುದು ಪ್ರಕರಣದ ತನಿಖಾ ವರದಿಯಲ್ಲಿ ಸಂಗ್ರಹಿಸಿದ ಸಾಕ್ಷ್ಯಾಧಾರಗಳಿಂದ ದೃಢಪಟ್ಟಿದೆ. ಇದು ಹೈಗ್ರೌಂಡ್ಸ್ ಪೊಲೀಸರು ನಡೆಸಿರುವಂಥ ತನಿಖೆಯಿಂದ ಬಂದಿರುವಂಥ ಸೆಮ್ಮರಿ ರಿಪೋರ್ಟ್. ಮತ್ತು ಇದು 26ಕ್ಕೆ